ಚಂದ್ರಯಾನದ ಸ್ಫೋಟಕ ಭವಿಷ್ಯ ನಿಜವಾಗಿದೆ. ಶ್ರೀ 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 ಕಿರಣ್ ಕುಮಾರ್ ಗುರುಜಿ ಕಾಲಜ್ಞಾನಿಗಳು ಇವರು ಹೇಳಿರುವ ಅನೇಕ ಘಟನೆಗಳು ನಿಮ್ಮ ಕಣ್ಣ ಮುಂದಿದೆ. ರಾಷ್ಟ್ರ ರಾಜಕೀಯದ ಭಯಂಕರ ಭವಿಷ್ಯವನ್ನ ನುಡಿದಿದ್ದ ಕಿರಣ್ ಕುಮಾರ್ ಗುರುಜಿ ಹಿಂದೆಂದೂ ಕೇಳರಿಯದ ವಿಶೇಷ ಮಾಹಿತಿಯನ್ನ ರಾಜ್ ನ್ಯೂಸ್ ನಲ್ಲಿ ಮುಂದಾಗುವ ಘಟನೆಗಳ ಬಗ್ಗೆ ಹೇಳುವ ರಾಹುಕೇತು ಗುರುಜಿ. ರಾಹುಕೇತು ಗುರುಜಿ ಅಂತಲೇ ಖ್ಯಾತಿಯಾಗಿದ್ದಾರೆ. ಇವರು ಹೇಳುವ ಭವಿಷ್ಯವಾಣಿ ನಿಜವಾಗ್ತಾ ಇರೋದು ಬಹಳ ರೋಚಕ. ಡಿಸೆಂಬರ್ 2023ರಲ್ಲೇ ವೈಜ್ಞಾನಿಕ ಲೋಕದ ಏಳಿಗೆಯ ಸುಳಿವನ್ನ ಕೊಟ್ಟಿದ್ದ ಗುರುಜಿ ಎಲ್ಲರ ಆಶ್ಚರ್ಯಕ್ಕೆ ಎಡೆಮಾಡಿ ಕೊಟ್ಟಿದ್ರು. ಇನ್ನು ಗುರುಜಿಯವರ ಭವಿಷ್ಯವಾಣಿ ಮುಂದಾಗುವ ಅನೇಕ ಘಟನೆಗಳ ಬಗ್ಗೆ ಹೇಳುವಂತಹ ರಾಹುಕೇತು ಗುರುಜಿ ಸೆಪ್ಟೆಂಬರ್ ತಿಂಗಳ ಕಾಲಜ್ಞಾನದ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಸೆಪ್ಟೆಂಬರ್ ತಿಂಗಳಿನ ನಂತರ ಏನ ಆಗತ್ತೆ ರಾಜ್ಯದಲ್ಲಿ, ರಾಜಕೀಯದಲ್ಲಿ ಏನೆಲ್ಲ ಭವಿಷ್ಯವನ್ನ ನೋಡಿದ್ದಾರೆ ಕಿರಣ್ ಕುಮಾರ್ ಗುರುಜಿಯವರು, ಕೇಳೋಣ. ಮನೆ ನಮಸ್ಕಾರ. ನಾನು ಈ ಹಿಂದಿನ ಸಂಚಿಕೆಯಲ್ಲಿ ಈ ಒಂದು ಆಗಸ್ಟ್ ತಿಂಗಳಲ್ಲಿ ನಡೆಯುವಂತಹ ಪ್ರಮುಖವಾದಂತಹ ಘಟನಾವಳಿಗಳ ಬಗ್ಗೆ ಒಂದು ವಿಶ್ಲೇಷಣೆಯನ್ನು ಮಾಡಿದ್ದೆ. ಅದರಲ್ಲಿ ಬಹುಮುಖ್ಯವಾಗಿ ನಾನು ಹೇಳಿರೋದೇ ಚಂದ್ರಯಾನ. ಚಂದ್ರಯಾನ ಈ ಸಾರಿ ಗ್ಯಾರಂಟಿ ಸಕ್ಸಸ್ ಆಗೇ ಆಗುತ್ತೆ ಅಂತ ನಾನು ಕಳೆದ ಸಂಚಿಕೆಯಲ್ಲೂ ಹೇಳಿದ್ದೆ, ಮತ್ತು ಡಿಸೆಂಬರ್ 2022ರ ಸಂಚಿಕೆಯಲ್ಲೂ ಹೇಳಿದ್ದೆ, ಮತ್ತು ಜನವರಿ ಸಂಚಿಕೆಯಲ್ಲಿ ಹೇಳಿದ್ದೆ. ಸೊ ಅದರ ತಕ್ಕಂತೆ ನಾವು ಇವಾಗ ನೋಡ್ಬೋದು, ಚಂದ್ರಯಾನ ಗ್ರ್ಯಾಂಡ್ ಸಕ್ಸಸ್ ಆಗಿದೆ. ಭಾರತ ಬಾಹ್ಯಾಕಾಶದಲ್ಲಿ ದೊಡ್ಡದೊಂದು ಇತಿಹಾಸವನ್ನೇ ನಿರ್ಮಾಣ ಮಾಡಿದೆ. ಅದಲ್ಲದೇ ನಾನು ಈ ಆಗಸ್ಟ್ ತಿಂಗಳಲ್ಲಿ ಹೇಳಿದ್ದೆ 17, 18, 19 ಇಡೀ ಒಂದು ದೇಶಕ್ಕೆ ಕರಾಳ ದಿನ ಅಂತ ಹೇಳಿದ್ದೆ. ಅದರ ಪ್ರಕಾರ ನೋಡ್ಬೋದು 19ನೆಯ ತಾರೀಕಿಗೆ ಭಾರತಕ್ಕೆ ತುಂಬ ಕರಾಳ ದಿನ. ಏಕೆಂದರೆ ಅಲ್ಲಿ ಏನಾಯಿತು, ಒಂದು ಲಡಾಖಲ್ಲಿ ಸಾಮೂಹಿಕವಾಗಿ ನಮ್ಮ ಒಂದು ಯೋಧರ ಸಾವಾಯಿತು. ಯಾಕೆಂದರೆ ಅದು ದೊಡ್ಡ ಅದೊಂದು ಚಿಕ್ಕ ವಿಷಯ ಇಲ್ಲ, ಅದೊಂದು ತುಂಬಾ ದೊಡ್ಡ ವಿಷಯವಾಗಿ ಪರಿಗಣಿಸುವಂಥದ್ದು. ಯಾಕೆಂದರೆ ಒಬ್ಬ ಯೋಧ ಭಾರತ ರಕ್ಷಣೆ ಮಾಡ್ತಾನಂದರೆ ಅದು ತಮಾಷೆ ಅಲ್ಲ. ಅಂತಹ ಸಾಮೂಹಿಕ ಯೋಧರು 19ನೇ ತಾರೀಕಿಗೆ ಒಂದು ಲಡಾಖಲ್ಲಿ ಹುತಾತ್ಮರಾದರು. ಅದಲ್ಲದೇ ಏನಾಯಿತು, ಅದೇ 19ನೇ ತಾರೀಕಿಗೆ ನಾವು ಈ ರಷ್ಯಾದವರು Luna 25 ಲಾಂಚ್ ಮಾಡ್ತಾರಂತ ಕೂಡ ನಮ್ಗೆ ಗೊತ್ತಿರಲಿಲ್ಲ. ಆದರೆ ಅವ್ರು ಲೂನಾ ಲಾಂಚ್ ಮಾಡಿದರು ಅದೇ 19ನೇ ತಾರೀಕಿಗೆ. ಆ ಲೂನಾ ಅನ್ನೋದು ರಷ್ಯಾ ಮಾಡಿ ಬಿಟ್ಟಿರುವಂಥ ಒಂದು ಚಂದ್ರಯಾನ ಅಲ್ಲಿ ಬ್ಲಾಸ್ಟ್ ಆಗೋಯ್ತು, ಕ್ರ್ಯಾಶ್ ಆಗೋಯ್ತು. ಅದಲ್ಲದೇ ಬೇರೆ ಬಿಟ್ಟಾಕಿ ನಮ್ಮ ಒಂದು ಕರ್ನಾಟಕಕ್ಕೆ ಅಂತ ನೋಡಿದಾಗ 19ನೇ ತಾರೀಕಿಗೆ ಬೆಳಿಗ್ಗೆ ಇಡೀ ಬೆಂಗಳೂರಲ್ಲಿನೇ ಒಂದು ರೈಲ್ವೆ ಸ್ಟೇಷನ್ನೇ 10 ಹುರಿದೋಯ್ತು. ಅದು ದುರ್ಘಟನೆಯಲ್ಲಿ ಸಾವು ಆಗಿಲ್ಲ. ಕಾರಣ ನಾವು ಇಲ್ಲಿ ನಿರಂತರವಾದಂತಹ ಯಜ್ಞ ಯಾಗಾದಿಗಳು ಮತ್ತು ನಿರಂತರ ಪೂಜೆ ಪುರಸ್ಕಾರಗಳು ನಾಡಿನ ಒಳಿತಿಗಾಗಿ ಮತ್ತು ನಾಡ ಪ್ರಭುವಿನ ಒಳಿತಿಗಾಗಿ ನಾವು ಮಾಡ್ತಾರೊಂದು ಯಾಗಗಳಿಂದ ಎಷ್ಟೋ ಒಂದು ಆಗಬೇಕಾದ ದುರ್ಘಟನೆಗಳು ಕನ್ನಡ ನಾಡಿನಲ್ಲಿ ಅವಾಯ್ಡ್ ಆಗಿ ಹೋಗಿದೆ. ಅದಲ್ಲದೇ ನಾವು ಒಂದು 17ನೇ ದಿನ ಅಂತ ತೊಗೊಂಡು 17ನೇ ತಾರೀಕಿಗೆ ಅಂತ ತೊಗೊಂಡ್ರು ಕೂಡ 17 ತಾರೀಕು ಅಕ್ಕಪಕ್ಕದಲ್ಲೇ ಇಡೀ ಒಂದು ಭಾರತದಲ್ಲಿ ಉತ್ತರ ಭಾರತದಲ್ಲಿ ನಾವು ಕೇಳು ಕಂಡರಿಯಂತಹ ಫ್ಲಡ್ಡನ್ನು, ಪ್ರವಾಹವನ್ನು ನಾವು ನೋಡಿದ್ವಿ. ಎಷ್ಟೋ ಒಂದು ಬೆಟ್ಟ ಗುಡ್ಡಗಳೇ ತಮ್ಮ ದಿಕ್ಕು ದಿಸೆಯನ್ನೇ ಬದಲಾಯಿಸಿಬಿಡ್ತು. ಈ ಪ್ರವಾಹದಿಂದ ಉಕ್ಕರದಂತಹ ಆ ಒಂದು ನದಿ ಇಡೀ ಒಂದು ಋಷಿಕೇಶ್ ಮತ್ತು ಹರಿದ್ವಾರ್ ಈ ಒಂದು ಚಾರ್ಧಾಮ್ ಯಾತ್ರೆಯನ್ನೇ ತುಂಬ ಬ್ಲಾಕ್ ಮಾಡಿಬಿಡ್ತು. ಮತ್ತು ಅದಲ್ಲದೇ ಜೋಶಿ ಮಠದಲ್ಲಿ ವಿಪರೀತವಾದಂತಹ ಭಯಂಕರವಾದಂಥ ಭೂಕಂಪಗಳು ಮತ್ತು ಅದಲ್ಲದೇ ಎಷ್ಟೋ ಜನ ಸಾವು ನೋವುಗಳನ್ನು ಈ 17 ದಿನದ ಅಕ್ಕಪಕ್ಕದಲ್ಲಿ ಕಂಡಿದ್ವಿ. 17, 18, 19 ಒಂದು ಸೆಂಟ್ರಲೈಸ್ ಮಾಡಿರುವಂಥ ಪ್ರಿಡಿಕ್ಷನ್ನು ಕೂಡ ನಾವು ಎಕ್ಯುರೇಟ್ ಆಗಿ ಕಂಡಿದ್ದೀವಿ. ಇದಲ್ಲದೇ ಈಗ ನಮ್ಮ ಸೆಪ್ಟೆಂಬರ್ ಸಂಚಿಕೆಯಲ್ಲಿ ವಿಶೇಷವಾಗಿ ನಾವು ಮುಂಬರುವಂತಹ ಇಲೆಕ್ಷನ್ ಬಗ್ಗೆ, ಮುಂದಿನ ಪ್ರಧಾನಿ ಬಗ್ಗೆ, ಮುಂದಿನ ಒಂದು ನಮ್ಮ ಒಂದು ಭಾರತ ದೇಶವನ್ನು ನಡೆಸುವಂತಹ ಒಂದು ಧೀಮಂತ ನಾಯಕನ ಬಗ್ಗೆ ಯಾರಾಗಬಹುದು ಅನ್ನುವಂತಹ ಒಂದು ಸೂಚನೆಯನ್ನು ಮುಂದಿನ ಸಂಚಿಕೆಯಲ್ಲಿ ಕೊಡ್ತೇನೆ. ತಪ್ಪದೇ ನೀವು ಈ ರಾಜ್ ಟಿ ವಿಯಲ್ಲಿ ಫಾಲೋಅಪ್ ಮಾಡಿ. ನಾ ರಾಜ್ ಟಿ ವಿಯಲ್ಲೇ ಬರೋದು, ಮತ್ತು ರಾಜ್ ಟಿ ವಿಯಲ್ಲಿ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾ ರಾಜ್ ಟಿ ವಿಯಲ್ಲಿ ಮುಂದಿನ ಸಂಚಿಕೆಯಲ್ಲಿ ನಾನು ಮುಂಬರುವಂತಹ ಇಲೆಕ್ಷನ್ ಬಗ್ಗೆ ತುಂಬ ಬ್ರೇಕಿಂಗ್ ಆಗಿ ಇರುವಂತಹ ಒಂದು ಭವಿಷ್ಯವಾಣಿಯನ್ನು ನುಡಿತಾ ಇದ್ದೀನಿ. ಇದು ಕೂಡ 100ಕ್ಕೆ 100ರಷ್ಟು ಆಗಲೇಬೇಕು. ಇವಾಗ ಆಲ್ರೆಡಿ ನಾನು ಅನಲೈಸ್ ಮಾಡಿ ಇಟ್ಟಿದ್ದೀನಿ. ಆದರೂ ಕೂಡ ಆ ಅನಲೈಸನ್ನು ದೇವರಿಗೆ ಸಮರ್ಪಣೆ ಮಾಡಿ ದೇವರು ಇದ್ರ ಒಪ್ಪಿಗೆ ಕೊಟ್ಟಾಗ ಮಾತ್ರ ನಾನು ನನ್ನ ಮುಂದಿನ ಸಂಚಿಕೆಯಲ್ಲಿ ಈ ಒಂದು ಮುಂದಿನ ಆಗುವಂತಹ ಎಲೆಕ್ಷನ್ಗಳ ಬಗ್ಗೆ ವಿಶೇಷವಾಗಿ ನಾನು ಒಂದು ಸಂಚಿಕೆಯಲ್ಲಿ ನಾನು ಬಿಡುಗಡೆ ಮಾಡ್ತೀನಿ. ಆದಷ್ಟು ನಾನು ಲೈವ್ ಬರೋಕ್ಕೆ ಪ್ರಯತ್ನ ಪಡ್ತೀನಿ. ಲೈವ್ ಬಂದರೆ ಮುಂದೆ ಬರುವಂತಹ 2024 ಭವಿಷ್ಯವಾಣಿಯ
ಒಂದು ಬ್ರೀಫ್ ಡಿಸ್ಕ್ರಿಪ್ಷನ್ ಅನ್ನು ನಾನು ನನ್ನ ಮುಂದಿನ ಸಂಚಿಕೆಯಲ್ಲಿ ಕೊಡ್ತೇನೆ. ಇಷ್ಟೇ ಹೇಳ್ತಾ ನನ್ನ ಒಂದು ವಾಣಿಗೆ ಚಿಕ್ಕ ವಿರಾಮ ಇಡ್ತೇನೆ. ಸರ್ವೇ ಜನಾ ಸುಖಿನೋ ಭವಂತು.